Thank you.
Basta. ಅಭಿಕ್ರಮ ಅಂದ್ರೆ ಉಪಕ್ರಮ, ಅಭಿಕ್ರಮ ಅಂದ್ರೆ ಪರಮಾತ್ಮನ ಉಪಾಸನೆ ಇಲ್ಲ ಸೇವೆ ಮಾಡಬೇಕು ಅಂತ ಒಂದು ಇಚ್ಛೆ ಉಂಟಾದದ್ದು. ಈ ಉಪಾಸನೆ ಎಂತಾದ್ದು? ವೈಷ್ಣವ ಕರ್ಮ ಅಂದ್ರೆ ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳಿದು ಅವನ ಉಪಾಸನೆ ಮಾಡುವಂತಹ ಈ ಕರ್ಮ ಮಾಡಬೇಕನ್ನುವ ಒಂದು ಇಚ್ಛೆ ಬಂದರೂ ಸಹಿತ ಆ ಇಚ್ಛೆಗೆ ಪರಮಾತ್ಮ ಒಂದು ಫಲವನ್ನು ಕೊಡ್ತಾನೆ. ಇಂತಹ ಒಂದು ಉತ್ಕೃಷ್ಟ ಕರುಣಾ ಸ್ವಭಾವ ಇನ್ನ ಬೇರೆ ಅನ್ಯ ದೇವತೆಗಳಿಗೆ, ಯಾರು ಕೃಷ್ಣ ದೇವತೆಗಳು ಉಪಾಸನೆ ಮಾಡುವವರಿಗೆ ಇದು ಒಂದು ವಾರ್ನಿಂಗ್ ಸೈನ್. ಕೃಷ್ಣ ದೇವತೆ ಉಪಾಸನೆ ಮಾಡುವವರಿಗೆ ಆ ಉಪಾಸನೆಯಲ್ಲಿ ಏನಾದರೂ ಒಂದು ತೊಂದರೆ, ಒಂದು ಸರಿಯಾದ ಇಲ್ಲದೆ ಲೋಪ ಏನಾದರೂ ಬಂದರೆ ಆ ಲೋಪದಲ್ಲಿ ಆ ಲೋಪದ ಮೂಲಕವಾಗಿ ಬಹಳ ಪ್ರತ್ಯವಾಯ ಅಂದರೆ ಬಹಳ ತೊಂದರೆ, ಬಹಳ ಕಷ್ಟನಷ್ಟಗಳಾಗುವ ಒಂದು ಪಾಸಿಬಿಲಿಟಿ ಇದೆ, ಸಂಭವ ಇದೆ. ಆದರೆ ಪರಮಾತ್ಮನ ವಿಷಯದಲ್ಲಿ ಯಾವ ನಮಗೆ ಇಂತಹ ಒಂದು ಸಂಶಯಗಳಿಗೆ ಅವಕಾಶವಿಲ್ಲ. ಅವನ ಕರ್ಣಪಾತ್ರತ್ವ ಎಂತಹದಂದ್ರೆ ಸರ್ವೋತ್ತಮನಾದ ಕಾರಣದಿಂದ ಅವನು ಯಾರಿಗೆ ವಶಪಡ್ಡದವನಲ್ಲ. ಮಿಕ್ಕವರಿಗೆ ಮಾಡಿದ ಉಪಾಸನೆಯಿಂದ ಬರುವ ತೊಂದರೆಗಳು ಯಾವುದು ಕೂಡ ಪರಮಾತ್ಮನ ಉಪಾಸನೆಯಿಂದ ಬರುವುದಿಲ್ಲ. ಅದಕ್ಕೆ ನಾನು ಮಾಡಿದೆ ಹಾಗೆ ಚಿಂತೆ ಬಂದರೂ ಸರಿ, ಅದು ಭಗವಂತನೇ ಸಮರ್ಪಣೆ ಮಾಡದೆ ಹೋದರೂ ಸರಿ, ಆ ಕಾರ್ಯ ವ್ಯರ್ಥ. ಅದು ಒಂದು ವೇಸ್ಟ್ ವ್ಯರ್ಥ. ಆ ಕಾರ್ಯವನ್ನು ನೀವು ಮಾಡದೇ ಹೋಗಿ, ಯಾಕಂದ್ರೆ ಮಾಡಿದಲ್ಲಿ ಇರುವಂತಹ ಲೋಪದೋಷಗಳಿಂದ ನಿಮಗೆ ಪಾಪ ಬರ್ತೇವೆ, ಒಂದು ತಾಯಿ ಪುಣ್ಯ ಬರೋದಿಲ್ಲ. ಯಾಕಂದ್ರೆ ಅದರಲ್ಲಿ ನಾವು ಮಾಡುವಂತಹ ಲೋಪದಲ್ಲಿ ಸುಮ್ಮನೆ ಇದ್ರೆ ಪ್ರಾಬ್ಲಮ್ ಏನಿಲ್ಲ, ಏನ್ ಕಷ್ಟ ಇಲ್ಲ. ಮಾಡಿ